ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕೈಗಾ ಅಣು ವಿದ್ಯುತ್ ಸ್ಥಾವರ ನಿಗಮದ ಸಿಎಸ್ಆರ್ ಯೋಜನೆಯಡಿ ದೇವಳಮಕ್ಕಿಯ ಹೊಸ ಶಾಲಾ ಕೊಠಡಿ ಮತ್ತು ಸಭಾಭವನದ ಉದ್ಘಾಟನೆ. ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಶುಕ್ರವಾರದಂದು ಕೈಗಾ ಅಣು ವಿದ್ಯುತ್ ಸ್ಥಾವರ ನಿಗಮದ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಅಂದಾಜು 75 ಲಕ್ಷ ರೂಪಾಯಿ ಮೌಲ್ಯದ ಹೈಟೆಕ್ ಮಾದರಿಯ ಹೊಸ ಶಾಲಾ ಕೊಠಡಿ ಮತ್ತು ಸಭಾಭವನದ ಉದ್ಘಾಟನೆಯನ್ನು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಅವರು ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಕೈಗಾ ಅಣು ವಿದ್ಯುತ್ ಸ್ಥಾವರದ ಸಿಎಸ್ಆರ್ ಯೋಜನೆಗಳು ಗ್ರಾಮೀಣ ಭಾಗದಲ್ಲಿ ವಿವಿಧ ಅಭಿವೃದ್ಧಿಗಳು ಮಾಡುವುದರ ಜೊತೆಗೆ ಗ್ರಾಮೀಣ ಸ್ಥಳೀಯರಿಗೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಕಲ್ಪಿಸಿದ್ದಾರೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಕೈಗಾ ಸ್ಥಳ ನಿರ್ದೇಶಕ ಪ್ರಮೋದ್ ರಾಯಚೂರ್ ಅವರು ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಗ್ರಾಮಕ್ಕೆ ಉಪಯುಕ್ತವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕೈಗಾದ ಸಿಎಸ್ಆರ್ ಯೋಜನೆ ಅಧಿಕಾರಿಗಳು ಶ್ರಮವಹಿಸುತ್ತಾರೆ ಎಂದು ಮಾತನಾಡಿದರು. ಇದೇ ಬರುವ ಸೆಪ್ಟೆಂಬರ್ 30ರಂದು ನಿವೃತ್ತಿ ಹೊಂದಿರುವ ಕೈಗಾದ ಸ್ಥಳ ನಿರ್ದೇಶಕ ಪ್ರಮೋದ್ ರಾಯಚೂರ್ ಅವರನ್ನು ಶಾಲಾ ಎಸ್ಡಿಎಂಸಿ ಹಾಗೂ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಕೈಗಾದ ಅಧಿಕಾರಿಗಳಾದ ಬಿ ವಿನೋದ್ ಕುಮಾರ್, ಜೆಆರ್ ಸಿಂಗ್, ಎಸ್ಆರ್ ತಿಪ್ಪೇಸ್ವಾಮಿ, ಸುವರ್ಣ ಗಾಂವ್ಕರ್, ಸುರೇಶ್ ಕೊಡ್ತೆ, ವಿ ಮುಕುಂಡರ್, ಫಣಿರಾಜ್, ಸ್ಪತಿ ರಂಜನ್, ದಿನೇಶ್ ಗಾಂವ್ಕರ್, ರೋಹಿದಾಸ್ ಶೇಟ್, ಮಾಸ್ತಿಗೊಂಡ ಮಹೇಶ್, ರಾಮಶ್ರೀ, ನಿರ್ಮಾಣ ಸಂಸ್ಥೆಯ ಗುತ್ತಿಗೆದಾರ ಜಯಪ್ರಕಾಶ್, ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷಗೌಡ, ಸದಸ್ಯ ಪ್ರತೀಕ್ಷಾ ವೆಂಗಣಕರ್, ಪಿಡಿಒ ರಘುನಂದನ್, ಕೈಗಾ ಯೂನಿಯನ್ ಅಧ್ಯಕ್ಷ ಜಗದೀಶ್ ಗುನ್ಗಾ, ಕಾರ್ಯದರ್ಶಿ ರಾಜೇಶ್ ಪೈ, ಇಂಜಿನಿಯರ್ ಆದ ಸಾಯಿನಾಥ್ ನಾಯ್ಕ್, ಚಂದನ್ ನಾಯ್ಕ್, ಸಿಆರ್ಪಿ ಅಶೋಕ್ ಬಾಡ್ಕರ್, ಎಸ್ಡಿಎಂಸಿ ಅಧ್ಯಕ್ಷ ಭಾಗ್ಯ ಭಟ್, ಉಪಾಧ್ಯಕ್ಷ ಶ್ರೀಕಾಂತ್ ಗೌಡ, ಪ್ರಭಾರಿ ಮುಖ್ಯ ಶಿಕ್ಷಕಿ ಎಲ್ಸಿ ಅಲ್ಮೇಡ, ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಸದಸ್ಯರುಗಳು, ಪಾಲಕರು, ಸಹಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.